ನೀವಂದ್ರೆ ಕ್ರೇಜಿ, ನೀವಂದ್ರೆ ಒಂಥರ ಮತ್ತೆ ಎಲ್ರು ಹೇಗಿದ್ದೀರಾ? ಅಲ್ಲ ಆರಾಮ? ಏನಪ್ಪ ಇವತ್ತು ನಾನು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತೇನು ಅಂತ ಅಂದರೆ ಲವ್ಲಿ ಬ್ರೋ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಅವರು ಒಂದು ಒಳ್ಳೆ ಟ್ಯಾಟು ಮಾಡಿಸ್ಕೊಳ್ಳೋಣ ಅಂತ ಇದ್ದಾರೆ. ಅದು ನನ್ನ ಹತ್ರ, ನಮ್ಮ ಬ್ರೋ ಹತ್ರ ಒಂದು ಒಳ್ಳೆ ಟ್ಯಾಟು ಮಾಡಿಸೋಣ ಅಂತ. ಅದು ಎಲ್ಲಿ ಆ ಟ್ಯಾಟು ಹೇಗಿರುತ್ತೆ ಅದೆಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಓಕೆನಾ? ನಾವು ಇಲ್ಲಿಂದ ಒಂದು ಸ್ವಲ್ಪ ಒಂದು ವ್ಲಾಗ್ ಟೈಪಲ್ಲಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಮಾಡಿರೋದು. ಓಕೆನಾ? ಇದು ಬಂದು ಈ ಟ್ಯಾಟು ಬಂದು ನನ್ನ ಓನ್ ಡಿಸೈನು. ಹಾಂ, ಓನ್ ಡಿಸೈನ್ ಇವ್ರದ್ದು. ಅವರು ಹೆಂಗೆ ಹೇಳ್ತಾ ಇದ್ದಾರೆ ಹಂಗೆ ಮಾಡ್ಕೊಡ್ತಾ ಇದ್ದೀನಿ ನಾನು. ಬನ್ನಿ, ನಿಮ್ಗೆ ತೋರಿಸ್ತೀವಿ ಹೆಂಗಿರುತ್ತೆ ಏನು ಅಂತ. ಜಾಲಿಯಾಗಿ ಎಂಜಾಯ್ ಮಾಡೋಣ, ನಾವು ಟ್ಯಾಟು ಹಾಕೋ ಬ್ಲಾಗ್ ಮಾಡೋಣ. ಎಲ್ಲರೂ ಮಾಡ್ತಾರೆ, ನಾವು ಮಾಡಿಲ್ಲಾದ್ರೆ ಹೆಂಗೆ? ಮೈ ತುಂಬ ಹೋಯ್ತೆ. ಬನ್ನಿ, ಬನ್ನಿ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಟ್ಯಾಟು ಬೇಕಂದ್ರೆ ಬನ್ನಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ನಾನು ಮೈ ತುಂಬ ಟ್ಯಾಟು ಹಾಕ್ತೀನಿ. ನೀವು ನನ್ನ ಟ್ಯಾಟು ಬ್ಲಾಗ್ ನೋಡ್ಬೇಕು ತಾನೆ ಅಲ್ವಾ? ಎಲ್ಲರೂ ಟ್ಯಾಟುಗಳು ಹಾಕ್ಸ್ಕೊಂತವ್ರೆ, ಎಲ್ಲರೂ ಬ್ಲಾಗ್ ಮಾಡ್ತವ್ರೆ. ನಾನು ಬ್ಲಾಗ್ ಮಾಡ್ತೀನಿ, ಟ್ಯಾಟು ಹಾಕ್ಸ್ತೀನಿ ನಾನು. ಬನ್ನಿ ಮತ್ತೆ ತೋರಿಸ್ಬಿಡಿ ಅವ್ರು ಎಲ್ಲಿ ಹಾಕ್ಸ್ತೀನಿ ಅಂತ. ಮಳೆ ಬಂದ್ರೆ ಮಳೆ ಬ್ರೋ, ನಾನು ಹೇಳ್ತೀನಿ ನೋಡು ಬ್ರೋ, ಬರಲ್ಲ ಬ್ರೋ, ಮಳೆ ಬರಲ್ಲ ಕಣ. ನಾನು ಹೇಳಿದ್ಮೇಲೆ ಬರುತ್ತಾ ಬರಲ್ವಾ? ನೆನ್ನೆ ಬಂತು, ನೆನ್ನೆ ಬರುತ್ತೆ ಅಂತ ಹೇಳಿದೆ, ಬಂತು. ಮೊನ್ನೆ ಬರಲ್ಲ ಅಂತ ಹೇಳಿದೆ. ನಾನು ಡೈಲಿ ವೆದರ್ ನೋಡ್ತೀನಲ್ಲ. ನೋಡಿ ಗೈಸ್, ಇವನೇ ನಮ್ಮ ವಿವೇಕ್, ಇವ್ರು ನಮ್ಮ ಕಿಂಗ್ ಮೇಕರು. ಓಕೆನಾ? ಅಂಗಡಿ ಆಗ್ಬಿಡ್ತೆ. ಇವನ ಹತ್ರ ಬನ್ನಿ, ಡಿಸ್ಕೌಂಟ್ ಕೊಟ್ಟಿಲ್ಲ ಅಂದ್ರೆ ಒಡ್ ಕಿತ್ಕೊಳ್ಳಿ ಅವನ ಹತ್ರ. ಕಿತ್ಕೊಳಕ್ಕೆ ಹುಷಾರು, ಕಿತ್ಕೊಂಡ್ ಕಿತ್ಕೊಂಡ್ಬಿಡೋರು. ನೋಡಿ ಇಲ್ಲೇ ಬರ್ತಾನೆ ನೋಡು. Don't play with my heart, just let me go, please let me go. You like to love so hard and then you throw it away. You like to open scars and then you blame it on me. You're someone I can never be with. You joke about my flaws and weaknesses. ಫೋರಂ ಹಾಲ್ ಗೊತ್ತಲ್ವಾ ನಿಮ್ಗೆ? ಯಾವ ಫೋರಂ ಹಾಲ್ ಇದು? ಕೋನಂಗುಂಟೆ ಫೋರಂ ಹಾಲ್. ಕೋನಂಗುಂಟೆ ಫೋರಂ ಹಾಲ್ ಇದೆಯಲ್ಲ ಕೋನಂಗುಂಟೆ. ಹಾ, ಇಲ್ಲಿ ಕೋನಂಗುಂಟೆ. ಓಕೆ, ಇವಾಗ ನಾವು ಇವಾಗ ಗೈಸ್, ನಾನು ಮತ್ತೆ ನಮ್ಮ ಬ್ರೋಸ್ ಎಲ್ಲ ಊಟ ಮಾಡಕ್ ಹೋಯ್ತಾ ಇದೀವಿ. ಈ ಅಪಾರ್ಟ್ಮೆಂಟ್ ಬರುತ್ತೆ, ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ವೈಟ್ ಗವೆ. ಬೇಜಾರು ಹಾಕ್ಬೇಡಿ, ಪ್ರೆಸ್ಟೀಜು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಇದೆ. ಸ್ವಲ್ಪ ಮುಂದೆ ಬಂದ್ರೆ ನಾನು ತೋರಿಸ್ತೀನಿ, ಊಟ ಮಾಡಿ ಹೋಗ್ತೀವಿ. ಆ ರೋಡ್ ತೋರಿಸ್ತೀನಿ, ಆ ರೋಡಿಗೆ ಬನ್ನಿ, ಖಂಡಿತ ಟ್ಯಾಟು ಹಾಕ್ಸ್ಕೊಳ್ಳಿ. ಲವ್ ಯು. ಇವಾಗ ಹೋಗ್ಬಿಟ್ಟು ಊಟ ಮಾಡೋಣ. ನೀವು ಊಟ ಮಾಡಿ ಹೊಟ್ಟೆ ಹಸ್ಕೊಂಡು ಇರಬೇಡ್ರಿ, ಹೊಟ್ಟೆ ಹಸ್ಕೊಂಡು ನನ್ನ ವೀಡಿಯೋಸ್ನ ನೋಡ್ಬೇಡಿ, ನನಗೆ ಹೊಟ್ಟೆ ಉರಿಯುತ್ತೆ. ಹಾಯ್ ಗೈಸ್, ಇವಾಗ ಊಟ ಮಾಡ್ಕೊಂಡು ಬಂದ್ವಿ. ಇವಾಗ ನಮ್ಮ ಸ್ಟುಡಿಯೋ ಹತ್ರ ಇದ್ದೀವಿ, ಕೈರೋಸ್ ಟ್ಯಾಟು ಸ್ಟುಡಿಯೋ. ಕೆಳಗಡೆ ಆರ್ಥೋಪೆಡಿಕ್ ಹಾಸ್ಪಿಟಲ್ ಇದೆ, ಅದ್ರ ಮೇಲ್ಗಡೆನೆ. ಓಕೆನಾ? ಇದು ಬೋರ್ಡ್ ಇದೆ, ನಂಬರ್ ಇದೆ. ಬ್ಯಾಕ್ ಬ್ಯಾಕ್ ನೋಡಿ, ನಮ್ಮ ಫೋನ್ ನಂಬರು ಇದೆ. ಬ್ಯಾಕ್ ಗೈಸ್, ನಿಮ್ಗೊಂದು ಬ್ರಿಡ್ಜ್ ಕಾಣುತ್ತೆ ಇಲ್ಲಿ, ಫೋರನ್ ಮಾಲು 165. ಓಕೆ ಓಕೆ, 165 ಇ ಪಿ ಪಿಲ್ಲರ್ ನಂಬರ್ ಇದೆ ನೋಡಿ. ಇದು ಇ ಪಿ 165 ಪಿಲ್ಲರ್ ಇದೆಯಲ್ಲ, ಅದ್ರ ಆಪೋಸಿಟ್. ಅದ್ರ ಆಪೋಸಿಟ್ ಸ್ಟ್ರೈಟಾಗಿ ಬಂದರೆ ಇಲ್ಲೇ ಇರುತ್ತೆ ನಿಮಗೆ. ಇಲ್ಲಿ ಒಂದು ಆರ್ಥೋಪೆಡಿಕ್ ಕಾಣಿಸುತ್ತೆ, ಅದ್ರ ಮೇಲೆ ಫ್ಯಾಬರ್ ಅಂತ ಇರುತ್ತೆ, ಅದ್ರ ಮೇಲೆ ಕೈರೋಸ್ ಟ್ಯಾಟು ಸ್ಟುಡಿಯೋ, ಕೈರೋಸ್ ಟ್ಯಾಟು ಸ್ಟುಡಿಯೋ ಅಂತ. ಓಕೆ, ಯಾರು ನಂಬರ್ ಬೇಕೋ ಅವ್ರು ಸ್ಕ್ರೀನ್ ಶಾಟ್ ತೊಗೊಂಬಿಡಿ. ಓಕೆ, ಇವಾಗ ಹೊರಡೆ ಹೋಗೋಣ ಬನ್ನಿ. ಓಕೆ, ಹಿಂಗೆ ಮೆಟ್ಲು ಎತ್ಕೊಂಡು ಹೋಗ್ಬೇಕು, ಹುಷಾರಾಗಿ ನೋಡ್ಕೊಂಡ್ಬರ್ಬೇಕು.
ಓಕೆ ಎಂಟ್ರೆನ್ಸ್ ಹೋಗು ಬ್ರೋ. ಓಕೆ ಇಲ್ಲಿ ಬರಬೇಕು. ಓಕೆ ಹೊರಡೆ ಬಂದಿದ್ದೀವಿ, ಇವಾಗ ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಮಾಡ್ತೀರಿ. ಓಕೆ ಇದೆ ಸ್ಟುಡಿಯೋ. ಇದು ಕೈಯಲ್ಲಿ ಮಾಡಿರೋದು, ಅದು ಅಲ್ಲಿದಾರಲ್ಲ ಝೂಮ್ ಹಾಕ ಇವರೇ ಮಾಡಿರೋದು. ಓಕೆ ಇನ್ನೊಂದು ತೋರಿಸಿದ್ರೆ ಗೈಡ್ಲೈನ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅದು. ಅದಾದ್ಮೇಲೆ ಯಾವ್ದು ರೆಡಿ ಆಗ್ತಿರೋದು, ಇದೆಲ್ಲ ಹ್ಯಾಂಡ್ ಮೇಡು, ಇದರಲ್ಲೇ ಗೊತ್ತಾಗುತ್ತೆ ಅವರ ಕಲೆ ಹೇಗಿದೆ ಅಂತ. ಬ್ರೋ ಇದೇನಿದು, ಏನದು, ಏನೈತೆ ಅದ್ರಲ್ಲಿ ಪೇಂಟಿಂಗಲ್ಲಿ? ಓಕೆ 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 ಓಕೆ. ಏನಿದು ಬ್ರೋ ಇದು? ಹೈ ಇದು ಕಣ್ಣು ಹೈ ಎತ್ತು ಬ್ರೋ ಹಂಗೆ ಪ್ರತಿ. ಓಕೆ ಏನು ಬ್ರೋ ಇಷ್ಟೊಂದು ಡೀಟೇಲಿಂಗ್? ತುಂಬ ಡೀಟೇಲಿಂಗ್ ಇದೆ, ಫುಲ್ಲು ಡೀಟೇಲಿಂಗು. ಓಕೆ ರಿಯಲಿಸ್ಟಿಕ್ ಆಗಿರೋದ ಥರ ನಾ ಬ್ರೋ. ಹೊಸಮ್ ಸೂಪರ್ ಎತ್ತೋಗ್ಬಿಟ್ಟಿದ್ದೀನಿ. ಇವಾಗ ನಂದು ಟ್ಯಾಟೂ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಇದು ನಮ್ಮದು ಸ್ವಲ್ಪ ಓನ್ ಡಿಸೈನ್ ಇರೋದ್ರಿಂದ ಸ್ವಲ್ಪ ತಲೆ ತಿಂತಾ ಇದ್ದೀನಿ ನಾನು, ಸ್ವಲ್ಪ ಅವ್ರಿಗೆ ತಲೆ ತಿಂತಾ ಇದ್ದೀನಿ. ಓಕೆ ನಾನು ಇವಾಗ ಹಾಕ್ಸ್ತಾ ಇರೋ ಟ್ಯಾಟು ಡಿಸೈನ್ ಎಲ್ಲ ಮುಗಿದ್ಮೇಲೆ ನಂದು ವರ್ಕ್ ನಡೀತಾ ಇದೆ ಅಲ್ಲಿ. ಓಕೆನಾ, ಅಲ್ಲಿ ವರ್ಕ್ ನಡೀತಿದೆ. ಆ ಡಿಸೈನ್ ಮುಗಿದ್ಮೇಲೆ ನಾನು ನಿಮಗೆ ಏನು ಡಿಸೈನ್ ಅಂತ ತೋರಿಸ್ತೀನಿ, ಬಟ್ ಅದನ್ನು ಎಲ್ಲಿ ಹಾಕ್ಸ್ಕೊತೀನಿ ಅಂತ ನನಗೆ ಟ್ಯಾಟು ಸ್ಟಾರ್ಟ್ ಆದಾಗಲೇ ನಿಮಗೆ ಗೊತ್ತಾಗೋದು. ಓಕೆನಾ, ಎಲ್ಲರಿಗೂ ಕಾಣೋ ಥರ ಜಾಗದಲ್ಲಿ ಹಾಕ್ಸ್ಕೊತೀನಿ, ಒಂದು ಡಿಫ್ರೆಂಟು ವರ್ಡ್ಸು ಮೀನಿಂಗ್ ಇರೋದು ಅದು. ಓಕೆನಾ, ನನ್ನ ವಾಯ್ಸ್ಗಿರಲಿ ಮತ್ತು ನನ್ನ ವರ್ಡ್ಸ್ಗಿರಲಿ ನನ್ನ ಫ್ಲೋಗಿರಲಿ ನಂದು ಏನೇ ಇರಲಿ ಅದಕ್ಕೆ ಮೀನಿಂಗ್ಫುಲ್ ಆಗಿರೋ ಟ್ಯಾಟೂನ ನಾನೇ ಹೋಗಿ ಖುದ್ದಾಗಿ ಡಿಸೈನ್ ಮಾಡಿ ಹಾಕ್ಸ್ಕೊತಿರೋ ಟ್ಯಾಟು ಇದು ನೋಡಿರೋದು. ಓಕೆನಾ, ವೆಯ್ಟ್ ಮಾಡ್ತಾ ಇರ್ರಿ. ನಡೀತಾ ಇದೆ ವರ್ಕು. ಓಕೆ ಇದು ಬರುತ್ತೆ, ಇದಾದ್ಮೇಲೆ ಇದು ಬರುತ್ತೆ. ಇಲ್ಲಿ ಕಿತ್ತಾಡ್ತವ್ರೆ ನನ್ನ ಡಾರ್ಲಿ ನಂದು ಇವರು ಅಯ್ಯೋ ನಂದು ನನ್ನ ಡಿಸೈನ್ಗೆ ಅವ್ರಿಗೆ ಮೈಂಡೇ ಓಡ್ತಿಲ್ಲ, ಇಲ್ಲ ಅವ್ರು ಇಲ್ಲ ಈ ಥರ ಮಾಡೋಣ ಅಂತ ಹೇಳ್ತಾರೆ, ಇನ್ನೊಬ್ರು ಇಲ್ಲ ಈ ಥರ ಮಾಡು ಅಂತ ಹೇಳ ಹೆಂಗೆ ಕಿತ್ತಾಡ್ತಾರೆ ನೋಡ್ರಿ. ಓಕೆ ಅದೇ ಥರ ನಮ್ಮ ಡಿಸೈನ್ಗಳು ಹಂಗೆ ಇರ್ತವೆ, ಯೂನೀಕ್ ಆಗಿರ್ಬೇಕು ಅಣ್ಣ ಅಲ್ವಾ? ಆಲ್ರೆಡಿ ಗೊತ್ತಾಗಿರುತ್ತೆ ಏನು ವರ್ಡ್ಸು ಅಂತ, ಆಲ್ಮೋಸ್ಟ್ ಗೊತ್ತಿರೋರಿಗೆ ಗೊತ್ತಾಗಿರುತ್ತೆ ಏನು ವರ್ಡ್ಸು ಅಂತ. ಅದು ನನ್ನ ಸೌಂಡ್ ಮೇಲೆ ಡಿಪೆಂಡು, ಮತ್ತು ನನ್ನ ಒಂದು ಬಯೋದಲ್ಲಿ ಒಂದು ಲೈನ್ ಇದೆ ಅದನ್ನು ಸೇರುತ್ತೆ ಅದರಲ್ಲಿ. ಓಕೆನಾ, ವೆಯ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಅದನ್ನು ಸ್ಟಾರ್ಟ್ ಆಗುತ್ತೆ. ಸ್ಟೆನ್ಸಿಲ್ ನಡೀತಾ ಇದೆ. ಓಕೆ ಸಿಂಹ ಅದು ಮಾಡ್ತಿರೋದು ಯಾರು? ಎಷ್ಟಾದಾಗುತ್ತೆ ಬ್ರೋ ಇನ್ನೂ ರೆಡಿ ಆಗೋಕ್ಕೆ? ಇನ್ನೂ 10 minutes ಆಗುತ್ತೆ. ಬ್ರೋ ಹೆಂಗಿದೆ ಬ್ರೋ ಡಿಸೈನು? ಯಾ ಇಟ್ಸ್ ಸೂಪರ್ ಮೀನಿಂಗ್ಫುಲ್ ಇದೆ ಇದು, ನಂಗೆ ಸಖತ್ ಇಷ್ಟ ಆಯ್ತು. ನೀವಂದ್ರೇ ಕ್ರೇಜಿ, ನೀವಂದ್ರೇ ಒಂಥರ ಮೆಂಟಲ್ಸ್. ಇದಾದ್ಮೇಲೆ ಇನ್ಯಾವ್ದು ಬ್ರೋ ನೆಕ್ಸ್ಟ್ ಸ್ಟೆನ್ಸಿಲು? ನೆಕ್ಸ್ಟ್ ಸ್ಟೆನ್ಸಿಲ್ ಇದು ಇದು, ಆಮೇಲೆ ದಿಸ್ ಒನ್ನು, ಆಮೇಲೆ ಇದು. ಟೋಟಲ್ ಆಗಿ ಏನು ಅಂತ ಅರ್ಥ ಆಗಲ್ಲ, ಬಟ್ ಇಷ್ಟಿದೆ. ನಿಮ್ಗೇನಾದ್ರೂ ಅರ್ಥ ಆಗ್ತಾ ಇದೆಯಾ? ಆಗಲ್ಲ, ಅರ್ಥ ಆಗುತ್ತೆ ನೋಡಿ ಲಾಸ್ಟ್ ಅಲ್ಲಿ. ಅವಲ್ಲಿ ಯಾಕೆ ಬ್ರೋ ಕಿತ್ತಾಡ್ತೀರಿ ಇಬ್ರು? ಹಂಗೆ ಸುಮ್ಮನೆ ಅದು ನಾರ್ಮಲ್. ಓಕೆ
ಇವಾಗ ಟ್ಯಾಟು ಎಲ್ಲಿ ಹಾಕ್ಸ್ತಾರದು ಅಂತ ರಿವೀಲ್ ಮಾಡ್ತಿದ್ದೀನಿ. ಟ್ಯಾಟು ಹಾಕ್ಸ್ತಾರದು ಇಲ್ಲಿ, ಓಕೆನಾ? ಅದಕ್ಕೋಸ್ಕರ ಶೇವ್ ಮಾಡಿರೋದು ಇಲ್ಲಿ. ಟ್ಯಾಟ್ ಮಾಡೋದು ನಾನೇ. ಏನಾದ್ ಬೇಡ ಅನ್ಕೊಂಡೆ ಬ್ರೋ, ನೀನೇನು ಬ್ರೋ ಹೇಳ್ಬಿಟ್ಟಲ್ಲ, ಶೇವ್ ಮಾಡಿರೋದು ಬ್ರೋನೇ. ಇಲ್ಲಿ ಹಾಕ್ಸ್ತಾ ಇರೋದು. ಓಕೆ, ವೇಟ್ ಅನ್ ವಾಚ್. ನೆಕ್ಸ್ಟ್ ಅಲ್ಲಿಗೆ ವಿಡಿಯೋ ಇದಾಗುತ್ತೆ, ಚಾರ್ಜ್ಗೆ ಆಗ್ತಾ ಇದ್ದೀನಿ ಈಗ. ಇವಾಗ ಎಲ್ಲರಿಗೂ ಗೊತ್ತಾಯ್ತಲ್ಲ, ಸ್ವಲ್ಪ ಕ್ಲಾರಿಟಿ ಚೇಂಜ್ ಆಗಿರ್ಬೋದು, ಯಾಕೆಂದ್ರೆ ನನ್ನ ಫೋನ್ ಅಲ್ಲಿ ಬಿದ್ದಿದೆ, ಸ್ವಿಚ್ ಆಫ್ ಆಗಿದೆ. ಇವಾಗ ನಮ್ಮ ವಿವೇಕ್ ಅನ್ನ ಫೋನಲ್ಲಿ ಮಾಡ್ತಿರೋದು ನಾನು ಈ ವಿಡಿಯೋನ. ಓಕೆ, ಇವಾಗ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಮಾಡಿಬಿಟ್ಟು ಇದನ್ನು ರಿಮೂವ್ ಮಾಡಬೇಕು. ಇವಾಗ ಇದನ್ನು ರಿಮೂವ್ ಮಾಡ್ತೀರಿ, ಅದನ್ನು ಸ್ಟೆನ್ಸಿಲ್ ಮಾ ಅಂಟಿಸ್ಬೇಕು. ಓಕೆ, ವೇಟ್ ಮಾಡ್ತಾರೆ. ದಯವಿಟ್ಟು ಹೇಳ್ತೀನಿ, ಯಾರು ಪ್ರಯತ್ನ ಪಡ್ಬೇಡ್ರಪ್ಪ ಇಲ್ಲೆಲ್ಲ ಟ್ಯಾಟೂ ಹಾಕ್ಸ್ಕೊಳಕ್ಕೆ. ನಿಜಾಲು ಇನ್ನೂ ಅರ್ಧ ಭಾಗನೇ ಆಗಿರೋದು, ಇನ್ನೂ ಈ ಕಡೆದು ಐತೆ. ಓಕೆನಾ? ಇನ್ನು ಇದು ಬರುತ್ತೆ. ಏನು ಬ್ರೋ ಒಂಥರ ಕಣ್ಣು ಮೂಗು ಬಾಯಿ ಕಾಣ್ತಿಲ್ಲ ಅದೇ ಥರ? ಏನೋ ಗೊತ್ತಿಲ್ಲಪ್ಪ. ಇಲ್ಲಿ ಹಾಕ್ಸ್ಕೊಡೋ ನೋವು ಹಾಕ್ಸ್ಕೊಡೋರ್ಗೆ ಗೊತ್ತು, ಅದೇ ಅರ್ಧ ಬರ್ಧ ಜೀವ ಬೆಳಿದೆ ನನ್ಗಂತು. ಓಕೆ, ಇವಾಗ ಒಂದು ಏನ್ ಗೊತ್ತಾ, ನೀವ್ ಅನ್ಕೊಂಡ್ರೆ ಸುಳ್ಳು, ಬಟ್ ಹಾಕೋರ್ಗೆ ಎಷ್ಟು ಪೇನ್ ಆಗುತ್ತೋ ಇವಾಗ ನಾವ್ ಹಾಕ್ತಿವಿ ಗೊತ್ತಾ, ನಮ್ಗೂ ಅಷ್ಟೇ ಪೇನ್ ಆಗ್ತಾ ಇರುತ್ತೆ. ಹಾಕ್ಸ್ಕೊಡೋರ್ಗಿಂತ ಹಾಕೋರ್ಗೆ ಜಾಸ್ತಿ ಪೇನ್ ಆಗುತ್ತೆ. ಯಾಕೆಂದ್ರೆ ಕೈ ಎಲ್ಲ ಒಂದು ಮೈಂಡ್ ಇರುತ್ತೆ ಅದ್ರ ಮೇಲೆ ನಾವ್ ಅದ್ ಮಾಡ್ಬೇಕು ಅಂತ. ಬಟ್ ಆದ್ರೆ ಇಷ್ಟೊಂದು ಟೈಮ್ ತಗೊಂಡ್ ಮಾಡ್ತಾ ಇದೀನಿ ಅಂದ್ರೆ ಹೌದು, ಯಾರಿಗೋಸ್ಕರ ಅಂದ್ರೆ ಇವ್ರಿಗೋಸ್ಕರ, ಒಬ್ರಿಗೋಸ್ಕರ. ಎರಡು ನಿಮಿಷ ಇದೆ. ಇನ್ನೊಂದೇನು ಅಂದ್ರೆ, ಬೇರೆಯವ್ರು ಆಗಿದ್ರೆ ಎರಡು ನಿಮಿಷ ಪಟಾಪಟ್ ಸುಮ್ನೆ ಗೀಚೆಸ್ ಬಿಸಾಕ್ಬಿಡ್ತಾ ಇದೆ.
ಬಟ್ ಏನಕ್ಕೆ ಅಂದರೆ ತುಂಬ ಡೆಡಿಕೇಶನ್ ಕೊಟ್ಟು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಲವ್ಲಿ ಬ್ರೋಗೆ ಒಂದು ಒಳ್ಳೆ ಟ್ಯಾಟೂ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕೆ ಅವರು ನನ್ನ ಲೈಫ್ ಲಾಂಗ್ ನೆನೆಸ್ಕೊಂತಾರೆ, ಅವರು ಇದು ಯಾರು ಹಾಕಿದ್ರು ಅಂತ ಅವ್ರು ಸಾಯೋವರೆಗೂ ನೆನೆಸ್ಕೊಂತಾರೆ. ದಟ್ಸ್ ವೈ ನಾನು ಅವ್ರಿಗೋಸ್ಕರ ಒಂದು ಒಳ್ಳೆ ಟ್ಯಾಟೂ ಮಾಡೋಣ. ಈ ಟ್ಯಾಟೂದು ಪೂರ್ತಿ ಮೀನಿಂಗು ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಟ್ ಏನು ಅಂದರೆ ಇದು ತುಂಬ ಮೀನಿಂಗ್ಫುಲ್ ಆಗಿದೆ. ನೀವು ಅದೇ ಥರ ಯಾರಾದರೂ ಡಿಫ್ರೆಂಟ್ ಆಗಿ ಯುನೀಕ್ ಆಗಿರ್ಬೇಕು, ಯಾವುದೇ ಆಗಲಿ ನಮ್ಮ ಬಾಡಿ ಮೇಲೆ ಒಂದು ಟ್ಯಾಟೂ ಇದೆ ಬರ್ತಾ ಇದೆ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಡಿಫ್ರೆಂಟ್ ಆಗಿರ್ಬೇಕು. ಡಿಫ್ರೆಂಟ್ ಆಗಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ, ನಮಗೂ ಒಳ್ಳೇದು. ನಾನು ಈ ಗ್ಯಾಪಲ್ಲಿ ಎದ್ದು ವಿಡಿಯೋ ಮಾಡಿಸಿದ್ದು ಯಾಕೆ ಅಂದರೆ ಸ್ವಲ್ಪ ರೆಸ್ಟ್ ಆದರೂ ಸಿಗುತ್ತೆ, ಅವಾಗಿಂದ ರೆಸ್ಟೇ ಕೊಡ್ತಿಲ್ಲ ಇವರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿರೋದು. ಬನ್ನಿ ಆಯ್ತು, ಸರಿ ಆಯಿತು, ಓಕೆ ಗಾಯ್ಸ್, ಆಮೇಲೆ ಸಿಗೋಣ.